ಎಲ್ಲರಿಗೂ ಶುಭೋದಯ. ನಾವು ಹೊಸ ಹಾಡು ಪದ್ಯದ ಬಗ್ಗೆ ಈಗಾಗಲೇ ತಮಗೆ ವಿವರಣೆಯನ್ನು ಮತ್ತು ಲೇಖಕ ಪರಿಚಯವನ್ನು ಮಾಡಿಯಾಗಿತ್ತು. ಇನ್ನೊಂದು ಸ್ವಲ್ಪ ಹೊಸ ಹಾಡು ಪದ್ಯದ ಸಾರಾಂಶವನ್ನು ಹೇಳಿಬಿಟ್ಟು ಈ ಪದ್ಯವನ್ನು ಮುಕ್ತಾಯಗೊಳಿಸುವಂತಹ ಒಂದು ಹಂತಕ್ಕ ಬರೋಣ. ಹೊಸ ಹಾಡು ಒಂದು ಹೊಸ ಹಾಡು ಕೈಯಾರ ಕೈಯಾರ ಕಿಯನಾರೆ ಈಗಾಗಲೇ ಲೇಖಕರ ಪರಿಚಯವನ್ನು ತಾವೆಲ್ಲ ಕೇಳಿದಿರಿ. ಲೇಖಕರು ಕೈಯಾರ ಕಿಯನಾರೆ. ಇವರು ಕೇರಳದ ಕಾಸರಗೋಡು ಜಿಲ್ಲೆಯ ಕೈಯಾರ ಅಂತಕ್ಕಂಥ ಗ್ರಾಮದವರು. ಇವರು ಶಿಕ್ಷಕರಾಗಿ, ಸಾಹಿತಿಗಳಾಗಿ, ಪತ್ರಿಕೋದ್ಯಮಿಯಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂಥವ್ರು. ಇವರ ಕೃತಿಗಳೆಂದರೆ ಶ್ರೀಮುಖ, ಐಕ್ಯಗಾನ, ಪುನರಣವ ಚೇತನ ಮತ್ತು ಕೊರಗ, ಗಂಧವತಿ, ವಿರಾಗಿಣಿ, ಅಣ್ಣದೇವರು ಮತ್ತು ಇತರ ಕಥೆಗಳು, ರತ್ನಾಕರ, ಪರಶುರಾಮ, ದುಡಿತವೇ ನನ್ನ ದೇವರು, ಸಾಹಿತ್ಯ ದೃಷ್ಟಿ, ಪಂಚಮಿ ಇತ್ಯಾದಿ ಅವರ ಕೃತಿಗಳು. 1969 ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, 2005 ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, 2006 ನಾಡೋಜ ಪ್ರಶಸ್ತಿ, ಹೀಗೆ 10 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇವರು ಮಂಗಳೂರಿನಲ್ಲಿ ನಡೆದಂಥ 66 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರಸ್ತುತ ಪದ್ಯವನ್ನು ಕೈಯಾರ ಕಿಯನರೆಯವರು ಸಂಪಾದಿಸಿರುವ ಶತಮಾನದ ಗಾನ ಹೊಸ ಹಾಡು ಪದ್ಯವನ್ನ ಇಲ್ಲಿ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಹೊಸ ಹಾಡು ಪದ್ಯವನ್ನ ಆಯ್ದುಕೊಳ್ಳಲಾಗಿದೆ ಅಥವಾ ಸಂಪಾದಿಸಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಪರಿಚಯವನ್ನ ಮಾಡಿದ್ದಾಯಿತು. ಇಲ್ಲಿ ಹೊಸ ಹಾಡು ಅಂದ್ರೆ ಏನು? ಈ ಹಾಡು ಎಲ್ಲರಲ್ಲಿ ಒಂದು ಸ್ಫೂರ್ತಿ ಅಥವಾ ಪ್ರೇರಣೆ ತುಂಬಬೇಕು ಎಂಬುದೇ ಕವಿಯ ಆಶಯ. ಅದು ನಾಡಿನ ಬಗ್ಗೆ ಆಗಲಿ, ರಾಷ್ಟ್ರದ ಬಗ್ಗೆ ಆಗಲಿ, ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಹಾಡು ಧ್ವನಿಯಾಗಬೇಕು, ಅದು ಪ್ರತಿಧ್ವನಿಸಬೇಕು, ಗುಡುಗಬೇಕು, ಸಿಡ್ಲಂತೆ ಪ್ರಖರವಾಗಿ ಬೆಳಗಬೇಕು. ನಾಡು, ಭಾಷೆ, ಜಲ, ಗಡಿ ಪ್ರತಿಯೊಂದು ವಿಚಾರಕ್ಕೆ ಬಂದಾಗ ಹಾಡು ಗುಡುಗಬೇಕು, ಹಾಡು ಮೊಳಗಬೇಕು ಅಂತಕ್ಕಂಥ ಕವಿಯ ಒಂದು ವಿಚಾರಧಾರೆ. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ. ನೋಡು, ಕೆಲವೊಂದಿಷ್ಟು ಭಾವನೆಗಳನ್ನ ನಾವು ಕಥಾ ರೂಪದಲ್ಲಿ ಅಥವಾ ಕಥೆಯ ರೂಪದಲ್ಲಿ ಬಂದರೆ, ಕೆಲವೊಂದಿಷ್ಟು ಭಾವನೆಗಳನ್ನ ನಾವು ಹಾಡಿನ ರೂಪದಲ್ಲಿ ಹಾಡಿ ಮನಸ್ಸು ರಂಜಿಸಬಹುದು ಅಂತಕ್ಕಂಥ ಆ ಹಾಡು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಭಾವನೆಗಳನ್ನ ಹೊರಹಾಕಲಿಕ್ಕೆ ಹಾಡು ಒಂದು ಪೂರಕ ಮಾಧ್ಯಮ ಅಂತ ಹೇಳ್ತಾರೆ. ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ, ಹಾಡು ಸಂಗೀತ ಅಂದ್ರೆ ಎಲ್ಲರಿಗೂ ಒಂದಿಷ್ಟು ಅಭಿರುಚಿ ಇರ್ತದೆ. ಸಂಗೀತ ಅಂದ್ರೆ ಕೆಲವಷ್ಟು ಮಂದಿಗೆ ಅಭಿರುಚಿ, ಕೆಲವಷ್ಟು ಮಂದಿಗೆ ಓದೋದು ಅಭಿರುಚಿ, ಕೆಲವಷ್ಟು ಮಂದಿಗೆ ಬರವಣಿಗೆ ಮಾಡೋದು ಒಂದು ಅಭಿರುಚಿ. ಹೀಗೆ ಪ್ರತಿಯೊಬ್ಬರ ಜೀವನಕ್ಕೂ ಒಂದೊಂದು ಅಭಿರುಚಿಗಳು ಇರ್ತವೆ. ಹಾಡು ಅಂತ ಬಂದಾಗ ಇದು ಎಲ್ಲರನ್ನ ಮನಸ್ಸು ಸೆಳೆಯುತ್ತೆ, ಭಾವನೆಗಳನ್ನ ಕೋಮಲಗೊಳಿಸುತ್ತೆ. ಹೀಗಾಗಿ ಈ ಹಾಡು ಅಂತ ಬಂದಾಗ ಇದೆಲ್ಲರಲ್ಲಿ ಒಂದು ಚೈತನ್ಯ ಉಂಟು ಮಾಡ್ತದೆ,
ಹೀಗಾಗಿ ಎಲ್ಲರಿಗೂ ಒಂದು ಸ್ಫೂರ್ತಿಯ ಶಿಲೆಯಾಗಿ ಹುಟ್ಟುತ್ತದೆ. ಇದಕ್ಕೆ ಯಾವುದೇ ಸೀಮಿತ ಇಲ್ಲ. ಇದು ಜಾತಿ, ಮತ, ಧರ್ಮ, ಲೋಕ ಇವುಗಳಿಗೆ ಯಾವುದೇ ಒಂದು ಸೀಮಿತತೆ ಇಲ್ಲ. ಇಲ್ಲಿ ಎಲ್ಲರೂ ಹಾಡನ್ನು ಕೇಳಬಹುದು, ಎಲ್ಲ ಜಾತಿಯವರು ಹಾಡನ್ನು ಕೇಳಬಹುದು, ಎಲ್ಲ ಧರ್ಮದವರು ಹಾಡನ್ನು ಕೇಳಬಹುದು. ಇದು ಒಂದು ಪ್ರೇರಣೆ ಅವರಿಗೆ, ಯಾವುದೇ ಭಾಷೆ ಇರಬಹುದು, ಯಾವುದೇ ಹಾಡಿರಬಹುದು. ಹೀಗಾಗಿ ಎಲ್ಲರೂ ಅವರವರಿಗೆ ಅದು ಪ್ರೀತಿಸ್ತಕ್ಕಂಥ ಒಂದು ವಿಚಾರ. ಹೀಗಾಗಿ ಹಾಡು ಅಂತಂದಾಗ ಅದು ಎಲ್ಲರಿಗೂ ಒಂದು ಮನಾಕರ್ಷಣೆಯನ್ನು ಮಾಡುತ್ತದೆ. ಹಾಡಿನ ಮೂಲಕ ಸಾಕಷ್ಟು ವಿಚಾರಗಳನ್ನು, ಭಾವನೆಗಳನ್ನು ಹೊರಗೆ ಹಾಕಬಹುದು. ಹೀಗಾಗಿ ಒಂದಿಷ್ಟು ಹಾಡುಗಳು ಜನಪದ ಹಾಡುಗಳು ಅಂತ ಬರ್ತವೆ. ಜನಪದ ಹಾಡುಗಳು, ನಾಡಗೀತೆಗಳು, ದೇಶಭಕ್ತಿ ಗೀತೆಗಳು, ಹೀಗಾಗಿ ಸಾಕಷ್ಟು ಹಾಡುಗಳನ್ನು ಆ ಹಾಡಿನ ಒಂದು ವಿಚಾರವನ್ನು ಇಟ್ಟಿರ್ತಕ್ಕಂಥ ವಿಚಾರ. ಹೀಗಾಗಿ ಇಲ್ಲಿ ಕೈಯಾರ ಏನರೆಯವರು ನಾಡಿನ ಬಗ್ಗೆ ಹೇಳ್ತಾರೆ, ಗಡಿ ಸಮಸ್ಯೆಯ ಬಗ್ಗೆ ಹೇಳ್ತಾರೆ, ನಾಡಿನಲ್ಲಿ ಉದ್ಭವಿಸಿರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ತಮ್ಮ ಪದದ ಮೂಲಕ ತಿಳಿಸುವಂತಹ ಕೆಲಸ ಆಗ್ತದೆ. ಹೀಗಾಗಿ ಹಾಡು ಎಲ್ಲರ ಮನಸ್ಸು ತುಂಬಿ ಸ್ಫೂರ್ತಿ ಶನಿ ಆಗಬೇಕು, ಸ್ಫೂರ್ತಿಯ ಬುದ್ಧಿ ಆಗಬೇಕು ಅಂತ ಒಂದು ಹಾಡು, ಹೊಸ ಹಾಡಾಗಿ ಇವತ್ತು ಹೊರಹೊಮ್ಮಬೇಕು ಅಂತ ಹೇಳ್ಕೊಂಡು ಕವಿಯ ಒಂದು ಆಶಯ. ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವುಗಳನ್ನೆಲ್ಲ ಮೀರಿ ನಿಲ್ಲುವಂಥದ್ದು ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟ ಮಾಡಲಿಕ್ಕೆ ಹಾಡು ಒಂದು ಸ್ಫೂರ್ತಿಯಾಗ್ತದೆ ಅಂತ ಹೇಳ್ಕೊಂಡು ಕ್ರಾಂತಿಯ ಸಮಯ ಹದಿನೆಂಟು ಮೊಟ್ಟ ಮೊದಲ ಬಾರಿಗೆ ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರಿತೀವಿ. ಸಿಪಾಯಿ ದಂಗೆ ಅದು ಹಾಡಿನ ಮೂಲಕ, ಜನಪದ ಲಾವಣಿಗಳ ಮೂಲಕ ಹಾಡು ಎಲ್ಲರಿಗೂ ಒಂದು ಹೊಸ ರೂಪವನ್ನು ಕೊಡುತ್ತೆ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಅಂತೇಳಿ ಒಂದು ಜನಪದ ಲಾವಣಿ ಇದೆ 10ನೇ ಕ್ಲಾಸ್. ಆ ಜನಪದ ಲಾವಣಿಯಲ್ಲಿ ಕ್ರಾಂತಿಯ ಬಗ್ಗೆ, ಕ್ರಾಂತಿಯ ಕಿಡಿಗಳ ಬಗ್ಗೆ ಒಂದು ವಿಚಾರವನ್ನ ಆ ಸ್ಫೂರ್ತಿ ಹೊತ್ತಿರ್ತಕ್ಕಂಥ ಜನಪದ ಲಾವಣಿಗಳಾಗಿರ್ಬೋದು, ಜನಪದ ಗೀತೆಗಳಾಗಿರ್ಬೋದು ಮತ್ತು ನಾಡವನ್ನು ಕಟ್ಟತಕ್ಕಂಥ ಗೀತೆಗಳಾಗಿರ್ಬೋದು. ಡಿ ಎಸ್ ಕರಿಕೆ ಕೂಡ ಒಂದು ಒಂದು ಪದ್ಯವನ್ನು ಬರೀತಾರೆ. ಹಚ್ಚೆಯು ಕನ್ನಡ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಅಂತಕ್ಕಂಥ ವಿಚಾರ ಡಿ ಎಸ್ ಕರಿಕೆ ಆಗಿರ್ಬೋದು. ಇಲ್ಲಿ ಲಾವಣಿಗಳಾಗಿರ್ಬೋದು, ಜನಪದ ಭಾಷೆಗಳು ಬರ್ತಕ್ಕಂಥ ಹತ್ತು ಹಲವಾರು ಒಂದು ಭಾಷೆಯನ್ನು ಅಭಿವ್ಯಕ್ತಪಡಿಸ್ತಕ್ಕಂಥ, ಭಾವನೆಗಳನ್ನು ಅಭಿವ್ಯಕ್ತಪಡಿಸ್ತಕ್ಕಂಥ, ವಿಚಾರಗಳನ್ನು ಹೇಳ್ತಕ್ಕಂಥ ಒಂದು ಪೂರಕ ಮಾಧ್ಯಮ ಈ ಒಂದು ಹಾಡು ಅಂತಕ್ಕಂಥದ್ದು ವಿಚಾರ ಇಲ್ಲಿ ಬರ್ತದೆ. ಇನ್ನು ನವಭಾವ, ನವಜೀವ, ನವಶಕ್ತಿ ತುಂಬಿಸುವಂಥ ಹಾಡೊಮ್ಮೆ ಹಾಡಬೇಕು ಅಂತೇಳ್ಬೋದು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು ಅಂತೇಳ್ಬೋದು. ಹಾಡು ಮನುಷ್ಯನ ಭಾವನೆಗಳನ್ನು ಹೊರಹಾಕ್ತವೆ. ಹಾಡಿದಾಗ ಅಥವಾ ಹಾಡನ್ನು ಕೇಳಿಸಿಕೊಂಡಾಗ ಏನೋ ಒಂದು ಮರುಜನ್ಮ ಪಡೆದಂತೆ ಭಾಸವಾಗುತ್ತೆ. ನವಶಕ್ತಿ, ಹಾಡಿನ ಮೂಲಕ ಶಕ್ತಿಯನ್ನು ಪಡಿಬಹುದು, ಹಾಡಿನ ಮೂಲಕ ಜೀವನವನ್ನು ಪಡಿಬಹುದು, ಹಾಡಿನ ಮೂಲಕ ಭಾವನೆಗಳು ಬೆಳಗುತ್ತಾವ ಅಂತ ಹೇಳ್ತಾರೆ. ನವಭಾವ, ನವ ಜೀವ, ನವ ಶಕ್ತಿ ತುಂಬಿಸುವಂತ ಆ ಹಾಡಿನಿಂದ ಭಾವಗಳು ಉಂಟಾಗಬೇಕು, ಜೀವನ ಮರಳಿ ಬರಬೇಕು, ನವಶಕ್ತಿಯ ಒಂದು ಚೈತನ್ಯ, ಒಂದು ಚಿಲುಮೆಯ ಬುಗ್ಗೆಯಾಗಿ ಹಾಡು ಹಾಡಬೇಕು, ಅದು ಹೊಸ ಹೊಸ ಹಾಡಾಗಬೇಕು. ತೀವ್ರತರ ಗಂಭೀರ ಭಾವನೆಯ, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು. ತೀವ್ರತರ ಅಂದ್ರೆ ಇಲ್ಲಿ ರಭಸ ಅಂತ, ತೀವ್ರತರ ರಭಸ. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಇರಬೇಕು ಅಂದ್ರೆ ಗಂಭೀರ ಭಾವ ಅಥವಾ ರಭಸಯುತವಾಗಿರ್ತಕ್ಕಂಥ ಭಾವನೆಗಳನ್ನ ಹೋಗಿ ಏನಾಗಬೇಕು ಅಲ್ಲಿ ವೀರ ಧ್ವನಿಯುತವಾಗಿರ್ತಕ್ಕಂಥ ಹಾಡಾಗಬೇಕು. ಗಂಭೀರ ಸ್ವರೂಪದ ಧ್ವನಿ, ತೀವ್ರ ಸ್ವರೂಪದ ರಭಸಯುತವಾಗಿರ್ತಕ್ಕಂಥ ಗಂಭೀರ ಭಾವನೆಯನ್ನ ತೆರೆ ಮಸಗಿ ಅಂದ್ರೆ ಹೋಗಿ ಅಲ್ಲಿ ವೀರತ್ವ ಅಥವಾ ವೀರರಸಕ್ಕೆ ಹೆಚ್ಚು ಒಂದು ಪ್ರಾಶಸ್ತ್ಯ ಕೊಡಬೇಕು ಆ ಭಾವದಲ್ಲಿ, ಆ ಹಾಡಿನಲ್ಲಿ, ಆ ಪದಗಳಲ್ಲಿ ಅಂತ ಕರ್ತವ್ಯ. ಅದಕ್ಕೆ ತೀವ್ರತರ ರಭಸಹಿತವಾಗಿರ್ತಕ್ಕಂಥ ಗಂಭೀರ ಭಾವದ ಒಂದು ತೆರೆಯ ಮಸಗಿ ಅಲ್ಲಿ ಹೊಸ ಹೊಸ ಭಾವಗಳಿವೆ ಅಂದ್ರೆ ವೀರ ಭಾವ ಅಂದ್ರೆ ವೀರರಸ.
ಹೀಗಾಗಿ ವೀರದೋಣಿ ಅಂದ್ರೆ ವೀರರ ಬಗ್ಗೆ ಸಾಹಸಿಗಳ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ವೀರಯುತವಾಗಿ ಅಂತ ವೀರ ರಸ ನೀ ಮಾಡಬೇಕು. ಹೀಗಾಗಿ ತೀವ್ರತರ ರಭಸಿತವಾಗಿ ಗಂಭೀರ ಭಾವಗಳನ್ನ ತೆರೆಗೆ ಹೊಸಕ್ಕೆ ಅಂದ್ರೆ ಅಲ್ಲಿ ಆಸ್ಪದ ಕೊಡದೆ ಇಲ್ಲಿ ಕ್ರಾಂತಿಗೆ ಬಗ್ಗೆ ವೀರರ ಬಗ್ಗೆ ಸೈನಿಕರ ಬಗ್ಗೆ ಇರತಕ್ಕಂಥ ಆ ವೀರ ಒಂದು ಧ್ವನಿಯಾಗಿ ಆಗಬೇಕು ಅಂತ ಗಂಭೀರ ಭಾವದ ಬೇಡ. ಇಲ್ಲಿ ರಭಸಿತವಾಗಿ ಬಹಳಷ್ಟು ಅಲೆಗಳಂತೆ ಅಪ್ಪಳಿಸಿ ಹಾಕಿ ಹೋಗುವುದು ಬೇಡ. ಹೀಗಾಗಿ ವೀರಧ್ವನಿ ಇರಬೇಕು ಆ ಹಾಡಲ್ಲಿ. ವೀರತ್ವ ಅಥವಾ ಶಕ್ತಿ ಚೈತನ್ಯವನ್ನು ಕೊಡ್ತಕ್ಕಂಥ ಅದು ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಅಂತಕ್ಕಂಥ ರೀತಿಯಲ್ಲಿ ಹೊಸ ಹಾಡಿನಲ್ಲಿ ಜಾತಿ ಕುಲ ಮತ ಧರ್ಮ ಪಾರ್ಶ್ವಗಳ ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು. ಇವತ್ತು ಹಾಡು ಅಂತ ಬಂದಾಗ ಅದಕ್ಕೆ ಜಾತಿಗೆ ಆಸ್ಪದ ಕೊಡಬಾರ್ದು. ಇಂಥವರೇ ಹಾಡಬೇಕು, ಇವರೇ ಅದು ಹೇಳಬೇಕು ಅಂತಕ್ಕಂಥ ಒಂದು ಶಿಷ್ಟಾಚಾರದ ಬದುಕು ಆಗಬಾರ್ದು. ಹೀಗಾಗಿ ಅಲ್ಲಿ ಎಲ್ಲ ಜಾತಿಯವರು ಮತ್ತು ಹಾಡಬೇಕು, ಹಾಡಿ ನಲಿಬೇಕು. ಇವತ್ತು ಸಾಕಷ್ಟು ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡ್ತೇವೆ, ಕನ್ನಡ ಕೋಗಿಲೆ ಅಂತಕ್ಕಂಥದ್ದು ಮತ್ತು ಲಿಟಲ್ ಚಾನ್ಸ್ ಅಂತಕ್ಕಂಥದ್ದು. ಪ್ರತಿಯೊಬ್ಬ ಜಾತಿಯವರಿಗೂ ಇಲ್ಲಿ ಹಾಡಲಿಕ್ಕೆ ವೇದಿಕೆ ಕಲ್ಪಿಸಿಕೊಡ್ತಾರೆ. ಇಲ್ಲಿ ಜಾತಿಗೆ ಸೀಮಿತವಾಗಬಾರದು ಆ ಹಾಡು. ಅದಕ್ಕೆ ಜಾತಿ ಕುಲ ಮತ ಧರ್ಮ ಭಾಷೆಗಳ ಭಾಷೆ ಅಂದ್ರೆ ಇಲ್ಲಿ ಅದ್ವಂತ ಕಡೆ ಭಾಷೆ ಈ ಒಂದು ಬಂಧನದಿಂದ ನಾವು ಹೊರಗಡೆ ಬರಬೇಕಾಗಿದೆ. ಜಾತಿ ಕುಲ ಮತ ಧರ್ಮ ಭಾಷೆಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಅಂತ ಅನ್ಕೋರಿ. ಅದಕ್ಕೆ ಜಾತಿ ಕುಲ ಮತ ಧರ್ಮಗಳ ಈ ಸಂಕೋಲೆಯ ಈ ಭಾವಸಂಧನಗಳಿಂದ ಈ ಹಗ್ಗವನ್ನ ಈ ಜಾತಿ ಸಮಾಜದಲ್ಲಿರ್ತಕ್ಕಂಥ ಜಾತಿ ಧರ್ಮದ ವ್ಯವಸ್ಥೆಯನ್ನ ಸಂಕೋಲನಕ್ಕೆ ತೆಗೆದು ನಾವು ಎದೆ ಹಿಗ್ಗಿ ಸಂತೋಷದಿಂದ ಹಾಡನ್ನ ಹಾಡಬೇಕು ಅಂತ. ಯುಗ ಯುಗಗಳ ಆಚೆಯಲ್ಲಿ ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಹುಡುಕಬೇಕು ಅಂತ ಅನ್ಕೋರಿ. ಯುಗ ಯುಗ ಎಷ್ಟೇ ಯುಗಗಳು ಬಂದರೂ ಕೂಡ ಎಷ್ಟೇ ಲೋಕ ಲೋಕ ಕೂಡ ಹೋದರೂ ಕೂಡ ಆ ಹಾಡು ಅಲ್ಲಿ ಮೊಳಗಬೇಕು ಹುಡುಗಬೇಕು ಅಂತ ಹಾಡು ಎಲ್ಲರಿಗೆ ಸ್ಫೂರ್ತಿಯ ಒಂದು ಶಿಲೆಯಾಗಬೇಕು ಎಂಬುದು ಕವಿಯ ಭಾವ. ಅದಕ್ಕೆ ಯುಗ ಯುಗಗಳು ಅಷ್ಟೇ ಇಲ್ಲ, ಯುಗದಲ್ಲಿ ನೋಡ್ತೇವೆ ಕೃತಯುಗ ದ್ವಾಪರ ಯುಗ ತ್ರೇತಾಯುಗ ಕಲಿಯುಗ ಎಷ್ಟೇ ಯುಗಗಳು ಬಂದರೂ ಬಂದು ಹೋದರೂ ಕೂಡ ಅಲ್ಲಿ ಎಷ್ಟೇ ಲೋಕಗಳು ಗತಿಸಿದರೂ ಕೂಡ ಹಾಡು ಆ ಲೋಕದಲ್ಲಿ ಮತ್ತೆ ಹುಡುಗಬೇಕು ಪ್ರತಿಧ್ವನಿಸಬೇಕು ಮತ್ತು ಅದರ ಒಂದು ಸ್ಫೂರ್ತಿಯ ಶಲೆ ಜನಗಳಿಗೆ ಆಗಬೇಕು ಎಂಬುದು ಕವಿಯ ಒಂದು ವಿಚಾರ. ಮುಂದೆ ಉನ್ನತೋನ್ನತ ಗಣ ಹಿಮಾತ್ರಿ ಶಿಖರವಣೇರಿ, ಉನ್ನತೋನ್ನತ ಗಣ ಹಿಮಾತ್ರಿ ಶಿಖರವಣೇರಿ ಹಾಡಲ್ಲಿ ಹಾಡಬೇಕು. ಇಲ್ಲಿ ನಮ್ಮ ದೇಶ ಪರ್ವತಗಳಿಂದ ಆವೃತವಾಗಿರ್ತಕ್ಕಂಥ ದೇಶ, ಹಿಮಾಲಯ ಪರ್ವತ ಅಂತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಹಿಮಾಲಯ ಸೇನೆಗಳು ಇದ್ದಾವೆ. ಹೀಗಾಗಿ ಆ ಹಾಡು ಹೊಸ ಹಾಡು ಶಿಖರಗಳಲ್ಲಿ ಮೊಳಗಬೇಕು ಅಂತ, ಪರ್ವತ ಶ್ರೇಣಿಯಲ್ಲಿ ಆ ಹಾಡು ಹುಡುಕಬೇಕು. ಅದಕ್ಕೆ ಉನ್ನತೋನ್ನತ ಅತಿ ಉನ್ನತವಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಗಿರಿಗಳ ಸಾಲು ಬೆಟ್ಟಗಳ ಸಾಲು ಹಿಮಾಲಯ ಪರ್ವತ ಶ್ರೇಣಿಗಳ ಸಾಲು ಸಾಲಿನಲ್ಲಿ ಈ ಹೊಸ ಹಾಡು ಶಿಖರವಣ್ಣೇರಿ ಅಂತ, ಶಿಖರವಣ್ಣೇರಿ ಶಿಖರ ತುತ್ತ ತುದಿಗೆ ಆ ಹಾಡು ಮೊಳಗಬೇಕು. ಅದಕ್ಕೆ ಉನ್ನತೋನ್ನತ ಅತಿ ಉನ್ನತವಾಗಿರ್ತಕ್ಕಂಥ ಅತಿ ಎತ್ತರವಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳಲ್ಲಿ ಆ ಶಿಖರಗಳಲ್ಲಿ ಶಿಖರಗಳಲ್ಲಿ ಹಾಡು ಅಲ್ಲಿ ಹಾಡಬೇಕು ಹುಡುಗಬೇಕು ಪ್ರತಿಧ್ವನಿಯಾಗಬೇಕು ಅಂತಹ ಒಂದು ಹಾಡು ಸ್ಫೂರ್ತಿ ಆಗಬೇಕು ಹಾಡಿನ ಮೂಲಕ ಹೇಳಿಕೊಂಡು ಕೈಯಾರ ಕಿಯನರೈವರು ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಹಾಡು ನುಡಿಗುಂಡುಗಳು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಹಾಡು ನುಡಿಗುಂಡುಗಳು ಭಾಷೆಗಳಲ್ಲಿ ಭಾಷೆಯ ಮೂಲಕ ನಾವು ತಿಳಿಸ್ತೇವೆ. ಹೀಗಾಗಿ ನುಡಿ ಅಂದ್ರೆ ಭಾಷೆ, ಹಾಡು ನುಡಿಗಳ ಮೂಲಕ ಗುಂಡುಗಳಂತೆ ಹೋಗಬೇಕು. ಅದಕ್ಕೆ ಹಾಡು ನುಡಿಗುಂಡುಗಳು ಹಾರಿ ಹಾಡಿನ ಮೂಲಕ ಬೇರೆ ಬೇರೆ ಭಾಷೆಗಳ ಮೂಲಕ ಅದು ಹಾದು ದಶ ದಿಕ್ಕಿನಲ್ಲಿ ಜಗತ್ತಿನ ಸುತ್ತಮುತ್ತ ಆ ಹಾಡು ಹಾಡಾಗಿ ಉಳಿಬೇಕು. ಭಯದ ಬೆನ್ನಟ್ಟಬೇಕು ಅಂದ್ರೆ ಭಯದ ವಾತಾವರಣವನ್ನು ಅಟ್ಟಿಸಿ ಹಾಕಿ ಸ್ಫೂರ್ತಿಯ ಶರೀರವನ್ನು ತುಂಬಬೇಕಂತಕ್ಕಂಥ ಕವಿ ವಿಚಾರ. ಅದಕ್ಕೆ ಹಾಡು ನುಡಿಗುಂಡುಗಳು ಹಾರಿ ಹಾಡಿನ ಮೂಲಕ ಭಾಷೆಯ
ಗುಂಡುಗಳು ಅಂತ ಅಂತಂದ್ರೆ ವಿವಿಧ ಭಾಷೆಯ ಮೂಲಕ ಹಾಡನ್ನ ಹಾಡಿ ಅದು ದಶ ದಿಕ್ಕಿನಲ್ಲಿ ಹಾರಾಟ ಮಾಡಬೇಕು, ಪಕ್ಷಿಯಂತೆ ಹಾರಾಟ ಮಾಡಬೇಕು. ಯಾವುದು ಹಾಡು ಅಂತಕ್ಕಂಥದ್ದು. ಅದಕ್ಕೆ ಹಾಡು ಮುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಂಡೆದೆಯ ಗರ್ಜನೆಗೆ 33 ಕೋಟಿ ಹಾಡಿನಿಂದ ಗರ್ಜಿಸಬೇಕಾಗ್ತದೆ. ಹಾಡು ನಮಗೆ ಸಿಂಹ ಸ್ವಪ್ನ ಆಗ್ತದೆ. ಹಾಡಿನ ಮೂಲಕ ಸ್ಫೂರ್ತಿ ಬರ್ತದೆ, ಒಂದು ಚೈತನ್ಯ ಬರ್ತದೆ. ಹೀಗಾಗಿ ಗಂಡೆದೆಯ ಗರ್ಜನೆಗೆ ಅಂದ್ರೆ ನಾವೆಲ್ಲ ವೀರರಾಗಿ ವೀರಂತೆ ಕಲಿಯಂತೆ ಇಲ್ಲಿ ಗರ್ಜಿಸ್ತಾ ಆ 3 ಕೋಟಿ ಅಂದ್ರೆ 30 ಕೋಟಿ ಕಲಕಂಠ ಬೆರೆಸಬೇಕು ಅಂದ್ರೆ ಇಲ್ಲಿ 3 ಕೋಟಿ ಜನರ ಧ್ವನಿಯಾಗಬೇಕು ಅಂತಕ್ಕಂಥದ್ದು. ಹಾಡು ಧ್ವನಿಯಾಗಬೇಕು. ಗಂಡೆದೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರೆಸಬೇಕು, ಎಲ್ಲರೂ ಧ್ವನಿಗೂಡಿಸಬೇಕು. ಹೀಗಾಗಿ ಆ ಗರ್ಜನೆಗೆ, ಆ ಗಂಡೆದೆಯ ಗರ್ಜನೆಗೆ ದೇಶದ ಜನ ಅಲ್ಲಿ ತಮ್ಮ ನಾದವನ್ನ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ, ನವಚಕ್ರಗೋಳದಲ್ಲಿ, ಅಂತರಾಳದಲ್ಲಿ ಮತ್ತು ಆಕಾಶದಲ್ಲಿ, ಭೂಮಿಯ ಅಂತರಾಳದಲ್ಲಿ ಮತ್ತು ಆಕಾಶದ ಗೋಳದಲ್ಲಿ ಈ ಹಾಡು ಮಾರ್ಧ್ವನಿ ಆಗಬೇಕು ಅಂದ್ರೆ ಪ್ರತಿಧ್ವನಿ ಆಗಬೇಕು, ಪ್ರತಿಬಿಂಬದಲ್ಲಿ ತೋರಬೇಕು. ಇಲ್ಲಿ ಧ್ವನಿತವಾಗಬೇಕು ಅಂತಕ್ಕಂಥ ವಿಚಾರ. ಅದಕ್ಕೆ ಹಾಡು ಆಕಾಶದತ್ತರಕ್ಕೂ ಬೆಳಗಬೇಕು, ಶಿಖರಗಳಲ್ಲಿ ಕೂಡ ಅದು ಮೊಳಗಬೇಕು, ಭೂಮ್ಯಂತರಾಳದಲ್ಲಿ ಬದುಕಬೇಕು, ಇಲ್ಲಿ ಮೊಳಗಬೇಕು. ಹೀಗಾಗಿ ಗಂಡೆದೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರೆಸಬೇಕು ಅಂತ ಕವಿ ಹೇಳ್ತಾರೆ. ಹೀಗಾಗಿ ಅದು ಹಾಡು ದಶ ದಿಕ್ಕಿನಲ್ಲಿ ಪಸರಿಸಬೇಕು ಅಂತಕ್ಕಂಥದ್ದು. ಇನ್ನು ಜಡನಿದ್ರೆ ಸಿಡಿದದ್ದ ವಿರಾಟ್ಹಾಸದಲ್ಲಿ ಬಾಣು ದುಡಿ ಬೆಳಗಬೇಕು. ಜಡನಿದ್ರೆ ಅಂದ್ರೆ ಬಹಳಷ್ಟು ನಿದ್ರಾಹೀನವಾಗಿರ್ತಕ್ಕಂಥ ಮನುಷ್ಯನನ್ನ ಬಡಿದೆಬ್ಬಿಸುವಂತೆ ಆಗಬೇಕು ಅಂತ ಹಾಡು ಅಂತಕ್ಕಂಥದ್ದು. ಅದಕ್ಕೆ ಬಹಳಷ್ಟು ಸೋಮಾರಿಗಳಾಗಿರ್ತಕ್ಕಂಥ ಜನರ ಹೃದಯನ್ನ ಇಲ್ಲಿ ಬಡಿದೆಬ್ಬಿಸಿ ಅವರು ಕೂಡ ವೀರರಾಗಿ ಕಲಿಗಳಾಗಿ ಆಗ್ಬೇಕು ಈ ಹಾಡಿನ ಮೂಲಕ. ಇದು ಬಾಣು ಭೂಮಿ ಅಂತ, ಆಕಾಶ ಭೂಮಿ ಇದು ಬೆಳಗಬೇಕು ಅಂತ ಒಂದು ಹಾಡು ಹಾಗೆ ಪರಿವರ್ತನೆಯಾಗಬೇಕು ಅನ್ನೋದ ಇಲ್ಲಿ ಕವಿಗಳ ಆಶೆ. ನಡೆ ನುಡಿಗಳೆಡೆಯಲ್ಲಿ ಪದ ತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಬೆಳಗಬೇಕು. ನಡೆ ನುಡಿ ಅಂದ್ರೆ ನಮ್ಮ ಆಚಾರ ವಿಚಾರ ಭಾಷೆಗಳಲ್ಲಿ ಮತ್ತು ನಮ್ಮ ಪದ ತಾಳ ಗತಿಯಲ್ಲಿ ಅಡಿಯಿಂದ ನುಡಿಯವರೆಗೆ ಮತ್ತು ಭಾಷೆಯ ಪ್ರತಿಧ್ವನಿಯಾಗಬೇಕು, ನುಡಿಯ ಪ್ರತಿಧ್ವನಿಯಾಗಬೇಕು, ಕ್ರಾಂತಿಯ ಕಿಡಿ ಆ ಭಾಷೆಯ ಮೂಲಕ ಮೊಳಗಬೇಕು ಎಂಬುದೇ ಕವಿಯ ಆಶಯ. ಹೀಗಾಗಿ ನಡೆ ನುಡಿ ಪದ ತಾಳ ಗತಿ ಅಂದ್ರೆ ನಮ್ಮ ಅಡಿಯಿಂದ ನುಡಿಯವರೆಗೆ ನಾಡು ನುಡಿಯ ಬೆಳಗಬೇಕು, ಭಾಷೆ ಬೆಳಗಬೇಕು, ಸಂಸ್ಕೃತಿ ವಿಶಾಲತೆಯನ್ನ ಪಡಿಬೇಕು, ಕ್ರಾಂತಿಯ ಕಿಡಿ ಈ ಹಾಡಿನ ಮೂಲಕ ಪ್ರತಿಯೊಬ್ಬರಲ್ಲೂ ಅದು ಭಾವನೆ ಇಲ್ಲಿ ಅಭಿವೃದ್ಧಿಪಡಿಸ್ತಾ ಮನುಷ್ಯನಲ್ಲಿ ಸ್ಫೂರ್ತಿಯ ಶಿಲೆಯಾಗಿ ಹೊಮ್ಮಬೇಕು ಅಂತಕೊಂಡು ಕವಿಯ ವಿಚಾರ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಅಂತ ಕವಿ. ಜಯ ಜನನಿ ಅಂತಂದ್ರೆ ಕನ್ನಡ ಮಾತೆ. ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಅಂದ್ರೆ ಕನ್ನಡ ಮಾತಿಗೆ ಕವಿ ಹೇಳತಕ್ಕಂಥ ವಿಚಾರ. ಕನ್ನಡ ತಾಯಿ ಹಾಡನ್ನ ಶಿರವೆತ್ತಿ ವೀರ ಭರವಸೆಯಿಂದ ಈ ಹಾಡನ್ನ ಕೇಳಬೇಕು ನೋಡಬೇಕು. ಇಂತ ಹಾಡು ಈ ಹೊಸ ಹಾಡಾಗಿ ಹಿಡಿಯಬೇಕು, ಇದು ಮಾರ್ಧನಿಗೊಳ್ಳಬೇಕು, ಗುಡಗಬೇಕು, ಮಿಂಚಬೇಕು. ಹಾಡು ಎಲ್ಲರಲ್ಲಿ ಸ್ಫೂರ್ತಿಯ ಒಂದು ಶಿಲೆಯಾಗಬೇಕೆಂಬುದೇ ಕವಿಯ ಒಂದು ವಿಚಾರಧಾರೆ. ಇದು ಮೊದಲು ಮುನ್ನಿಲ್ಲ ಮುಗಿದು ಅಂದಿನ ಪಾಡು, ಹೊಸತೆಂದು ಹೊಸದು ಹಾಡು. ಇದು ಮುನ್ನಿಲ್ಲ, ಇದೇ ಮೊದಲಿಲ್ಲ ಮುಗಿದು ಅಂದಿನ ಪಾಡು. ಇವತ್ತು ಎಲ್ಲರಿಗೂ ಅವರದೇ ಆಗಿರ್ತಕ್ಕಂಥ ಪಾಡು. ಇದು ಮೊದಲು ಮುಂದಿಲ್ಲ, ಇದೋ ಮೊದಲು ಆದರೆ ಮುಂದಿಲ್ಲ. ಮುಗಿದು ಅಂದಿನ ಪಾಡು, ಹೊಸ ತಿಂದು ಇದು ಹೊಸ ಹಾಡು ಅಂತಕ್ಕಂಥ ಕವಿಯ ಭಾವ. ಇಲ್ಲಿ ಪಾಠದ ಆಶಯ ಕೊಟ್ಟಿದ್ದಾರೆ ನೋಡಿ. ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನ ಜೀವನದ ಗತಿಯನ್ನ ಬದಲಿಸಿ ಹೊಸ ಹೊರಪಣ್ಣು ತುಂಬಲ್ಲ, ಅದೇ ಹೇಳತಕ್ಕಂಥ ವಿಚಾರ. ಈ ಪದ್ಯದ ಮೂಲಕ ಜನರ ಭಾವಗಳು ಇಮ್ಮಡಿಯಾಗಿ ಸಂತೋಷಗೊಂಡು ಇಲ್ಲಿ ಹೊಸ ಶಕ್ತಿಯ ಒಂದು ಚೈತನ್ಯದ ಬದುಕಿಗೆ ಇದು ಹಾಡು ಮಾರ್ಧನಿಯಾಗಬೇಕು. ಗಿರಿ ಶಿಖರಗಳಲ್ಲಿ ಪ್ರತಿನಿಧಿಸಬೇಕು, ನಾಡು ನುಡಿಯಲ್ಲಿ ಬೆಳಗಬೇಕು, ಗುಂಡುಗಳಂತೆ ಹಾರಿ ದಶ ದಿಕ್ಕಿನಲ್ಲಿ ಹಾಡಿದ ಒಂದು ಪ್ರಚಾರತೆಯಾಗಬೇಕು. ಭಾಷೆ ನುಡಿ ಸಂಸ್ಕೃತಿ ಆಚಾರ ವಿಚಾರ ಪ್ರತಿಯೊಂದು ಇಲ್ಲಿ ವಿಚಾರತೆಯನ್ನು ಪಡ್ಕೊಳ್ಳೋದೇ ಹಾಡು. ಹೀಗಾಗಿ
ಹೊಸ ಹಾಡು ಈ ರೀತಿಯಾಗಿ ಮೊಳಗಬೇಕು ಎಂಬುದೇ ಕವಿಯ ಆಶಯ. ಮೌಢ್ಯವನ್ನ ಕಡೆದೊಗೆದು ಹೊಸ ಭಾವನೆಯ ಸದೇಶವಲ್ಲ ಹೊಸ ಹಾಡನ್ನ ಹಾಡಬೇಕು. ನಮ್ಮಲ್ಲಿರ್ತಕ್ಕಂತಹ ಜ್ಞಾನ ಅಂದಾನುಕರಣೆ ಮೂಢ ನಂಬಿಕೆ ಹೋಗಿ ಇಲ್ಲಿ ಒಂದು ಸ್ವಾಸ್ಥ್ಯ ಸಮಾಜವನ್ನ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಈ ಹಾಡಿಗೆ ಇದೆ, ಹೊಸ ಹಾಡಿಗೆ ಇದೆ. ಅದರ ಮಾರ್ದನೆಗಳು ಭೂಮಿ ಆಕಾಶ ತುಂಬಬೇಕು. ಏನು ಇದರ ಗುಡುಗು, ಇದರ ಮಾರ್ದನೆ, ಇದರ ಪದಧ್ವನಿ, ಈ ಹಾಡಿನ ಪದ್ಧನಿ ಎಲ್ಲೆಲ್ಲಿ ಮೊಳಗಬೇಕು? ಗಿರಿ ಶಿಖರಗಳಲ್ಲಿ, ಭೂಮಿ ಅಂತರಾಳದಲ್ಲಿ, ಭೂಮಿ ಆಕಾಶದಲ್ಲಿ, ಅಂತರಾಳದಲ್ಲಿ, ಭೂಮಿ ಅಂತರಂಗ ಮತ್ತು ಪ್ರಾಯದಲ್ಲಿ ಕೂಡ ಅದು ಪ್ರತಿಧ್ವನಿಯಾಗಿ ಮಾರ್ದನೆಯಾಗಿ ಹಾಡು ಹೊರಹೊಮ್ಮಬೇಕು. ಹೀಗಾಗಿ ಎಲ್ಲ ಕೀಳರಮೆ ಕಡೆದೋಗೋದು, ಜಾತಿ ಮತ ಕುಲ ಗೋತ್ರ ಅಂತಕ್ಕಂಥ ಕೀಳರಮೆಯನ್ನು ಕಡೆದೋಗಿದ್ದು ನಾವು ಹೊಸ ಹಾಡನ್ನ ಹಾಡಬೇಕು ಅಂತಕ್ಕಂಥ ವಿಚಾರ. ಇನ್ನ ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ. ಪ್ರತಿಯೊಬ್ಬರಲ್ಲಿ ಹೊಸ ಹುರುಪು, ಹುಮ್ಮಸ್ಸು, ಸಂತೋಷ, ಶಕ್ತಿ ಅಂತಕ್ಕಂಥ ಹಾಡು ಈ ಹೊಸ ಹಾಡು ಆಗಿದೆ. ಇಂಥ ಸ್ಫೂರ್ತಿಯ ಚಿಲುಮೆಯಾಗಿರುವ ಹಾಡನ್ನು ಹಾಡಬೇಕು. ಅದು ನಿತ್ಯ ನೂತನವಾಗಿರಬೇಕು ಹಾಡು, ನಿತ್ಯ ನೂತನವಾಗಿರಬೇಕು ಹಾಡು, ಎಲ್ಲರೂ ಹಾಡಬೇಕು. ಅದಕ್ಕೆ ಜಾತಿ ಸಮಾಜದ ಒಂದು ಬಂಧನ ಸಂಕೋಲಗಳನ್ನು ಕಡಿದು ಹಾಕಿ ಎಲ್ಲರೂ ಹಾಡುವಂತೆ ಆಗಬೇಕೆಂಬುದೇ ಒಂದು ಕವಿಯ ವಿಚಾರ. ಪದ್ಯವನ್ನು ನೋಡಿ ನಮಗೆ ಕರೆಕ್ಟಾಗಿ. ನವಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಇರಬೇಕು. ಇಲ್ಲಿ ತೀವ್ರತರ ಅಂತಂದ್ರೆ ರಭಸ ಅಥವಾ ಶರೇತ ಅಂತ ಅರ್ಥ. ವೀರ ಧ್ವನಿ ಇರಬೇಕು. ಜಾತಿ ಕುಲ ಮತ ಧರ್ಮ ಪಾಶ ಪಾಶ ಅಂತಂದ್ರೆ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಎದೆ ಹೃದಯ ಅಂತ ಅರ್ಥ. ಎದೆ ಅಂದ್ರೇನು? ಎದೆ ಹೃದಯ ಅರ್ಥಶ್ರೈಕ್ಯಲ್ಲ ಹೃದಯ. ಹಿಗ್ಗಿ ಅಂದ್ರೆ ಹಿಗ್ಗಿ ಅಂತಂದ್ರೇನು? ಸಂತೋಷ ಸಂತಸ ಅಂತ. ಎದೆ ಹಿಗ್ಗಿ ಹಾಡಬೇಕು ಯುಗ ಯುಗಗಳ ಆಚೆಯಲ್ಲಿ. ಯುಗ ಅಂತರ ಒಂದು ವರ್ಷ ಅಲ್ಲ, ಒಂದು ಶತಮಾನ, ಒಂದು 3 ವರ್ಷಗಳಿಗೆ ಒಂದು ಯುಗ ಅಂತ. 3 ವರ್ಷಗಳಿಗೆ ಒಂದು ಯುಗ ಅಂತ. ಹೀಗಾಗಿ ಯುಗ ಯುಗಗಳ ಆಚೆಯಲ್ಲಿ, ಯುಗ ಯುಗಗಳ ಆಚೆ ಲೋಕ ಲೋಕಾಂಗ. ಲೋಕ ಅಂದ್ರೆ ಜಗತ್ತು, ಲೋಕ ಅಂದ್ರೆ ಜಗತ್ತು, ಜಗತ್ತು ಬ್ರಹ್ಮಾಂಡ ಅಂತ. ಇನ್ನು ಹಾಡು ನುಡಿಗುಂಡುಗಳು. ನುಡಿ ಅಂದ್ರೆ ಭಾಷೆಯ ನುಡಿ, ಭಾಷೆ ಯಾವ ಭಾಷೆ? ಕನ್ನಡ ಭಾಷೆ. ಬೇಕಾಗ್ತವಳು ಭಾಷೆಯ ನುಡಿಗುಂಡುಗಳು ಹಾಡಬೇಕಂತ. ಗಂಡೆದೆ ಗರ್ಜನೆ, ಗರ್ಜನೆ ಅಂದ್ರೆ ಅರ್ಭಟ ಅಂತ. ಗರ್ಜನೆ, ಗರ್ಜಿಸು ಅಥವಾ ಆರ್ಭಟ, ಆರ್ಭಟ. ಭಯದ ಬೆನ್ನಟ್ಟ ಬೇಕು. ಕಲಕಂಠ, ಕಂಠ ಅಂದ್ರೆ ಧ್ವನಿ. ಕಂಠ ಧ್ವನಿ. ಭೂಮಿ ಅಂತರಾಳದಲ್ಲಿ, ಅಂತರಾಳದ ಭೂಮಿಯ ಅಂತರಾಳ. ಅಂತರಂಗ, ಅಂತರಂಗ. ನಭ ಅಂದ್ರ ಆಕಾಶ, ಆಕಾಶ. ಮಾರ್ದನೆ ಅಂದ್ರೆ ಪ್ರತಿಧ್ವನಿ. ಪ್ರತಿಧ್ವನಿ ಬಾಣು, ಆಕಾಶ ಇದು ಕೂಡ ಆಕಾಶ. ಪದತಾಳ, ಪದತಾಳದ ನಿಧಾನ, ಪಾದದ ಅಡಿ, ಪಾದದ ಅಡಿ. ಎಲ್ಲ ಪದಗಳ ಅರ್ಥ ಇಷ್ಟು. ಪದ್ಯದ ಸಾರಾಂಶ ಇದರ ಬಗ್ಗೆ ಸಾಕಷ್ಟು ವಿಚಾರಗಳು ಆಮೇಲೆ ಮುಂದಿನ ಅವಧಿಯೊಳಗೆ ನಾವು ವಿಚಾರಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ.